ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಇಂದು ಮಂಡ್ಯ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಮಳವಳ್ಳಿ ತಾಲೂಕು ಅಲುಗರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುರೇಂದ್ರ ಉರುಫ್ ಸಚಿನ್ ರವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಲೋಕೇಶ್ ರವರು ಪತ್ರಿಕಾಗೋಷ್ಠಿ ಏರ್ಪಡಿಸಿದರು. ಅಲುಗರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುರೇಂದ್ರ ಉರುಫ್ ಸಚಿನ್ ರವರು ಈ ಹಿಂದೆ ಎಚ್ ಬಸವಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿದ್ದರು. ಕಾಯ್ದೆಯ ಸ್ಪಷ್ಟ ಅರಿವಿದ್ದರೂ ಸಹ ಸುರೇಂದ್ರ ಉರುಫ್ ಸಚಿನ್ ರವರ ಧರ್ಮಪತ್ನಿ ಶ್ರೀಮತಿ ಶಿಲ್ಪಾ ಟಿವಿ ಅವರೊಂದಿಗೆ ಅಂಗಡಿ ಸಚಿನ್ ಎಲೆಕ್ಟ್ರಾನಿಕ್ಸ್ ನಿಂದ ಅಲುಗೂರು ಗ್ರಾಮ ಪಂಚಾಯತಿಗೆ ಸಾಮಗ್ರಿಗಳನ್ನು ಸರಬರಾಜು ಮಾಡಿದ್ದು ಡಿಸಿ ಬಿಲ್ ಸಂಖ್ಯೆ 64 ಹಾಗೂ ದಿನಾಂಕ 31/3/2021 ಚೆಕ್ ನಂಬರ್ 83981 61600 ಚೆಕ್ ನಂಬರ್ 83961 66400 ಪಡೆದಿದ್ದು ಸದರಿ ಚೆಕ್ಗಳನ್ನು ಕ್ರಮವಾಗಿ ದಿನಾಂಕ 9/4/2021 ಮತ್ತು 31/3/2021 ಸಚಿನ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಹಣ ಡ್ರಾ ಆಗಿರುವುದಾಗಿ ಮಾಹಿತಿ ಒಪ್ಪು ಕಾಯ್ದೆಯಿಂದ ದಾಖಲೆ ಪಡೆದಿರುವಂತೆ ದೃಢಪಟ್ಟಿರುತ್ತದೆ. ಇದಲ್ಲದೆ ಈ ಚಾಳಿನ ಮಾಹಿತಿ ಒಪ್ಪು ಕಾಯ್ದೆಯಿಂದ ದೃಢಪಟ್ಟಿರುತ್ತದೆ. ಇದೇ ಅಲ್ಲದೆ ಸದಸ್ಯರಾದ ಸುರೇಂದ್ರ ಸಚಿನ್ ದಿನಾಂಕ 28/3/2023 ಸಭೆ ನಿರ್ಣಯ ಸಂಖ್ಯೆ 14/8 ವಿಷ್ಣು ಎಲೆಕ್ಟ್ರಾನಿಕ್ಸ್ ನಿಂದ ಬಿಲ್ ಸಂಖ್ಯೆ 433 ಮತ್ತು 920 ಬಿಲ್ ಸಂಖ್ಯೆ 58 30963 ಬಿಲ್ ಸಂಖ್ಯೆ 59 ಮತ್ತು 42315 ರೂಗಳನ್ನು ಪಡೆದಿರುತ್ತಾರೆ. ಸ್ವತಃ ಸುರೇಂದ್ರ ಅವರು ಸಚಿನ್ ರವರು ಸಾಮಗ್ರಿಗಳನ್ನು ಖರೀದಿಸಿ ಅಳವಡಿಸಿದ ಹಣವನ್ನು ಪಾವತಿಸುವಂತೆ ನಿರ್ಣಯ ಅಂಗೀಕರಿಸಲಾಗಿರುತ್ತದೆ. ಆದ್ದರಿಂದ ಕರ್ನಾಟಕ ಗ್ರಾಮ ಸ್ವರಾಜ್ ಪಂಚಾಯಿತಿ ಅಧಿನಿಯಮ 1993 ಸೆಕ್ಷನ್ 12 ಮತ್ತು 43 ಕಾನೂನು ಉಲ್ಲಂಘಿಸಿ ಗ್ರಾಮ ಪಂಚಾಯಿತಿ ಸಾಮಗ್ರಿಗಳನ್ನು ಖರೀದಿಸಿ ಬಳಸಿರುವ ಅಲುಗೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುರೇಂದ್ರ ಅವರು ಸಚಿನ್ ರವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮತ್ತು ಸದಸ್ಯ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಲೋಕೇಶ್ ಅವರು ಪತ್ರಿಕಾಗೋಷ್ಠಿ ಏರ್ಪಡಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಜೀವನ್, ಲೋಕೇಶ್, ಜಗದೀಶ್ ಸೇರಿದಂತೆ ಇತರ ಭಾಗವಹಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ವರದಿ ಡೈಮಂಡ್ ಕನ್ನಡ ಟಿವಿ, ಮಂಡ್ಯ.